ಕಲ್ಯಾಣಿ ಗುಬ್ಬಚ್ಚಿ ಸಂದೀಪ್ ಕಾಗೆ ಇಬ್ರು ಕೂಡ ಗಂಡ ಹೆಂಡತಿ ಅವರಿಬ್ರು ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಆ ಮನೆಯಲ್ಲಿ ಅವರಿಗೆ ಯಾವುದೇ ಸೌಕರ್ಯಗಳು ಕೂಡ ಇಲ್ಲ ಮಲಗಕ್ಕೆ ಒಂದು ಮಂಚ ಕೂಡ ಅವ್ರ ಮನೆಯಲ್ಲಿ ಇಲ್ಲ ಆದ್ರಿಂದ ಕಲ್ಯಾಣಿ ಗುಬ್ಬಚ್ಚಿ ಅವರು ಮಲಗಿ ನಿದ್ದೆ ಮಾಡಕ್ಕೆ ಒಂದು ಮಂಚ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ಲು ಸಂದೀಪ್ ಕಾಗೆ ಹೊಲದಲ್ಲಿ ಕೆಲಸ ಮಾಡೋನು ಆಗಲಿಡಿ ಅವನು ಕಷ್ಟಪಟ್ಟು ಹೊಲದಲ್ಲಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದ ಹಾಗೆ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಪಾಪ ರಾತ್ರಿ ಸಮಯ ಬರೀ ನೆಲದಲ್ಲಿ ಅವನು ಇದ್ದ ಏನಾಯ್ತ್ರಿ ಯಾಕೆ ತುಂಬಾನೇ ಸುಸ್ತಾಗಿದ್ದೀರಾ ರಾತ್ರಿ ನಿಮ್ಮಿಂದ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ ದಿನ ಇಡಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಬರ್ತಾ ಇದ್ದೀರಾ ರಾತ್ರಿ ಸಮಯ ಬರೀ ನೆಲದಲ್ಲಿ ಮಲಗಿದ್ರೆ ಸರಿಯಾಗಿ ನಿದ್ದೆ ಎಲ್ಲಿಂದ ಬರುತ್ತೆ ಹೇಳಿ ಅದಕ್ಕೆ ನಾನು ಹೇಳೋದನ್ನ ಕೇಳಿ ಒಂದು ಮಂಚನ ತಗೊಳ್ಳಿ ಹಾಗೆ ಕಲ್ಯಾಣಿ ಸಂದೀಪ್ ಹತ್ರ ಹೇಳದ್ಲು ಸಂದೀಪ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಂಡ ಆಮೇಲೆ ಸಂದೀಪ್ ಕಮ್ಮಿ ಬೆಲೆಗೆ ಏನಾದರೂ ಮಂಚ ಸಿಗುತ್ತಾ ಅಂತ ನೋಡ್ಕೊಂಡು ಬರೋದಕ್ಕೋಸ್ಕರ ಕೊಟ್ಟ ಅದೇ ಊರಿನಲ್ಲಿ ವೀರು ಅನ್ನುವ ಒಬ್ಬ ಕಾಗೇನು ಇದ್ದ ವೀರುಕ್ಕಾಗಿ ಮನೆಗೆ ಬೇಕಾಗಿರುವ ವಸ್ತುಗಳನ್ನ ವ್ಯಾಪಾರ ಮಾಡ್ತಾ ಇದ್ದ ಅವನ ಹತ್ರ ಹಳೆ ವಸ್ತುಗಳು ಕೂಡ ಇತ್ತು ಅವನ ಅಂಗಡಿಯಲ್ಲಿ ಒಂದು ಹಳೆ ಮಂಚನೂ ಇತ್ತು ಅದು ಸತ್ತೋದ ಸುಜಾತ ಅನ್ನುವ ಮಹಿಳೆಯದು ಕೆಲವು ದಿನಗಳ ಹಿಂದೆ ಸುಜಾತ ಅನ್ನುವ ಗುಬ್ಬಚ್ಚಿ ಅದೇ ಊರಿನಲ್ಲಿ ಬಾಳ್ತಾ ಇದ್ಲು ತನ್ನ ಗಂಡ ಕೊಡುವ ಹಿಂಸೆಗಳನ್ನ ತಟ್ಕೊಳಕಾಗದೆ ಅವಳು ಮನೆಯಲ್ಲಿ ನೀನ್ ಹಾಕಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅವಳ ಆತ್ಮ ಅವಳು ಮನೆಯಲ್ಲಿದ್ದ ಮಂಚದೊಳಗಡೆ ಹೋಗ್ಬಿಡ್ತು ವೀರೋ ಹೇಗೋ ಇದೆಯಾ ಸುಮಾರು ದಿನ ಐತೆ ನಿನ್ನ ನೋಡಿ ಹೌದು ಸಂದೀಪೋ ನಿನ್ನ ನೋಡಿ ಕೂಡ ಸುಮಾರು ದಿನ ಆಯ್ತು ಏನೋ ಇದ್ದಕ್ಕಿದ್ದಂತೆ ನನ್ನ ಅಂಗಡಿ ಹತ್ರ ಬಂದಿದೀಯಾ ಯಾಕೆ ನನಗೊಂದು ಮಂಚ ಬೇಕು ಅದಕ್ಕೋಸ್ಕರನೇ ಇಲ್ಲಿವರೆಗೂ ಬಂದಿದ್ದೀನಿ ಕಡಿಮೆ ಬೆಲೆಯಲ್ಲಿ ಏನಾದರೂ ಮಂಚ ಇದ್ರೆ ಕೊಡು ಹಾಗೆ ಸಂದೀಪ್ಕಾಗೆ ಕಮ್ಮಿ ಬೆಲೆಗೆ ಮಂಚ ಬೇಕು ಅಂತ ಕೇಳಿದ್ರಿಂದ ವೀರುಕಾಗೆ ಅವನಂಗಡೀಲಿದ್ದ ಸುಜಾತ ಮಂಚನ ತೋರಿಸಿದ ಕಮ್ಮಿ ಬೆಲೆಗೆ ಸಿಗೋದ್ರಿಂದ ಅವನು ಕೂಡ ಆ ಮಂಚನ ತಗೊಂಡು ಮನೆಗೆ ಸಂತೋಷವಾಗಿ ಬಂದ ಆ ಮಂಚವನ್ನು ನೋಡಿ ಕಲ್ಯಾಣಿ ಗುಬ್ಬಜಿ ತುಂಬಾನೇ ಸಂತೋಷಪಟ್ಲು ಇಷ್ಟು ದಿನಗಳ ನಂತರ ಒಂದು ಮಂಚ ತಗೊಂಡಿದ್ದೀವಿ ನಿಜವಾಗ್ಲೂ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಹಾಗೆ ಸಂದೀಪ್ಗಾಗೆ ಕಲ್ಯಾಣಿ ಗುಬ್ಬಜಿ ಇಬ್ರು ತುಂಬಾ ಸಂತೋಷಪಟ್ರು ಆ ದಿನ ರಾತ್ರಿ ಅವರಿಬ್ರು ಆ ಮಂಚದಲ್ಲಿ ಮಲಗಿ ನಿದ್ದೆ ಮಾಡಿದ್ರು ಸರಿಯಾಗಿ ಅರ್ಧ ರಾತ್ರಿ ಹನ್ನೆರಡು ಗಂಟೆ ಇರ್ಬೋದು ಆವಾಗ ಕಲ್ಯಾಣಿ ಹಾಗೂ ಸಂದೀಪ್ ಗಾಢ ನಿದ್ದೆಯಲ್ಲಿದ್ರು ಇದ್ದಕ್ಕಿದ್ದಂತೆ ಆ ಮಂಚ ಅಲ್ಲಾಡ್ತಾ ಇತ್ತು ಆ ಮಂಚದ ಕೆಳಗಡೆ ಯಾರೋ ಇರೋ ತರ ಅವರಿಗೆ ಅನ್ನಿಸ್ತು ತಕ್ಷಣ ಕಲ್ಯಾಣಿಗುಬ್ಬಚ್ಚಿ ಬೆಚ್ಚಿ ಬಿದ್ದು ಎಚ್ಚರವಾದ್ಲು ಈ ಮಂಚ ಏನು ಮೆಲ್ಲೆ ಅಲ್ಲಾಡ್ತಾ ಇದೆ ಯಾರೋ ಅಲ್ಲಿಸ್ತಾ ಇರೋ ತರ ಅನಿಸ್ತಾ ಇದೆ ಅರೆ ಮನೆಯಲ್ಲಿ ನಮ್ಮ ಬಿಟ್ರೆ ಯಾರಿದ್ದಾರೆ ಮಂಚನ ಅಲ್ಲಾಡ್ಸೋಕೆ ಅದೇನಿಲ್ಲ ನಿನ್ ಮಲ್ಗಿ ನಿದ್ದೆ ಮಾಡು ಹಾಗೆ ಸಂದೀಪ್ಗಾಗೆ ಕಲ್ಯಾಣಿನ ಸಮಾಧಾನ ಮಾಡ್ದ ಆಮೇಲೆ ಪುನಃ ಇಬ್ರು ಮಲ್ಗಿ ನಿದ್ದೆ ಮಾಡಿದ್ರು ಆದ್ರೆ ಈ ಸಲ ಯಾರೋ ಅಳುವ ಶಬ್ದ ಅವ್ರಿಗೆ ಕೇಳಿಸ್ತು ತಕ್ಷಣ ಸಂದೀಪ್ ಕಾಗೆ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ಕೂಡ ಎಚ್ಚರವಾದರು ಎಲ್ಲಿಂದ ಬರ್ತಾ ಇದೆ ಈ ಅಳೋ ಶಬ್ದ ನನಗ್ ಯಾಕೋ ಮಂಚದ ಕೆಳಗಡೆ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇದೆ ಮಂಚ ಅಲ್ಲಾಡ್ತಾ ಇದೆ ಯಾವುದಕ್ಕೂ ಒಳ್ಳೇದು ಇಬ್ರು ಒಂದೇ ಸಲ ಮಂಚದ ಕೆಳಗಡೆ ಏನಾದ್ರೂ ಇದೆಯಾ ಅಂತ ನೋಡೋಣವಾ ಹಾಗೆ ಸಂದೀಪ್ ಕಾಗೆ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ಕೂಡ ಧೈರ್ಯದಿಂದ ಒಂದೇ ಸಲ ಮಂಚದ ಕೆಳಗಡೆ ನೋಡಿದ್ರು ಆವಾಗ ಭಯಂಕರವಾಗಿರುವ ಸುಜಾತ ದೇವ ಅಲ್ಲಿ ಅಳ್ತಾ ಇತ್ತು ಅದನ್ನ ನೋಡಿ ಸಂದೀಪ್ ಕಾಗೆ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ಕೂಡ ತುಂಬಾನೇ ಹೆದರ್ಬಿಟ್ರು ಅವರಿಬ್ರು ಮನೆಯಿಂದ ಹೊರಗಡೆ ಓಡಿ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಅಂದ್ಕೊಂಡ ಹಾಗೇನೆ ಅವರಿಬ್ರು ಮನೆ ಬಾಗಿಲತ್ರ ಹತ್ರ ಓಡ್ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವರ ಮನೆಯ ಬಾಗಿಲು ತನ್ನಷ್ಟಕ್ಕೆ ತಾನಾಗಿ ಮುಚ್ಕೊಳ್ತು ಕೆಳಗಡೆ ಇದ್ದ ಭಯಂಕರವಾದ ಸುಜಾತ ದೇವ ಮೇಲೆ ಬಂದು ಮಂಚದ ಮೇಲೆ ಕೂತ್ಕೊಳ್ತು ಎಲ್ಲಿಗೆ ಓಡ್ ಹೋಗ್ತಾ ಇದ್ದೀರಾ ನೀವು ತಪ್ಪಸ್ಕೊಳಕಾಗಲ್ಲ ಇದು ನನ್ನ ಮಂಚ ನಾನು ಕಷ್ಟಪಟ್ಟು ತಗೊಂಡಿರೋ ಮಂಚ ಇದು ಈ ಮಂಚ ನನಗೆ ಮಾತ್ರ ಸ್ವಂತ ಅಂತಹ ಮಂಚನ ನೀವು ತಗೊಂಡು ಬಂದಿದ್ದು ನನಗೆ ಸ್ವಲ್ಪನೋ ಇಷ್ಟನೇ ಆಗ್ಲಿಲ್ಲ ಆದ್ರಿಂದ ಇವಾಗ ನಾನು ನಿಮ್ಮಿಬ್ರನ್ನ ಸಾಯಿಸ್ಬೇಕಂತ ಅನ್ಕೊಂಡಿದ್ದೀನಿ ಹಾಗಂತ ಹೇಳಿ ಅದೇವ್ವಾ ಕಲ್ಯಾಣಿ ಹಾಗೂ ಸಂದೀಪ್ಕಾಗಿ ಹತ್ತಿರ ಹೇಳಿತು ಬೇಡ ನಮ್ಮನ್ನ ಏನು ಮಾಡಬೇಡ ಏನೋ ಗೊತ್ತಿಲ್ಲದೆ ನಾನು ಹಣ ಕೊಟ್ಟು ಇದನ್ನ ತಗೊಂಡು ಬಂದ್ಬಿಟ್ಟೆ ಗೊತ್ತಿದ್ದ ತಗೊಂಡ್ರೋ ಗೊತ್ತಿಲ್ಲದೆ ತಗೊಂಡ್ರು ನೀವು ಈ ಮಂಚಕ್ಕೆ ಇವಾಗ ಯಜಮಾನ್ರು ನೀವು ಜೀವಂತವಾಗಿ ಇರಬಾರ್ದು ಹಾಗೆ ಸುಜಾತ ಗುಬ್ಬಚ್ಚಿ ಕಲ್ಯಾಣಿ ಹಾಗೂ ಸಂದೀಪ್ನ ಗಾಳಿಯಲ್ಲಿ ತೇಲು ತರ ಮಾಡಿತು ಎಷ್ಟೇ ಬಿಟ್ಕೊಂಡ್ರು ಕೂಡ ಸುಜಾತ ಅವರನ್ನು ಸುಮ್ನೆ ಬಿಡ್ಲೇ ಇಲ್ಲ ಗಾಳಿಯಲ್ಲಿ ತೇಲಾಡ್ತಾ ಇದ್ದ ಅವರನ್ನ ತಕ್ಷಣ ಮೇಲೆಯಿಂದ ಕೆಳಗಡೆ ಹಾಕ್ಬಿಡ್ತು ಪಾಪ ಅವರಿಬ್ಬರಿಗೂ ಕೂಡ ತುಂಬಾನೇ ಗಾಯಗಳಾಯಿತು ನಾನ್ ಹೇಗೆ ಈ ಮಂಚದ ಮೇಲೆ ನೇನ್ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ನೋ ಹಾಗೇನೆ ನಿಮ್ಮಿಬ್ರು ಕೂಡ ನಾನು ಸಾಯಿಸ್ತೇನೆ ನಾವು ಏನ್ ಅನ್ಯಾಯ ಮಾಡಿದೀವಿ ಅಂತ ನಮ್ಗೆ ಇಷ್ಟು ಹಿಂಸೆಗಳನ್ನ ಕೊಡ್ತಾ ಇದೆಯಾ ಕಷ್ಟಪಟ್ಟು ಕೆಲಸ ಮಾಡೋರು ನೆಲದಲ್ಲಿ ಮಲಗಕ್ಕಾಗದೆ ಕಡಿಮೆ ಹಣಕ್ಕೆ ಬರ್ತಿದೆಯಲ್ಲ ಅಂತ ಈ ಮಂಚನ ನಾವು ಹಣ ಕೊಟ್ಟು ತಗೊಂಡು ಬಂದಿದ್ದೀವಿ ಆದ್ರೆ ನೀನು ನಮ್ಗೆ ಯಾಕೆ ಇಷ್ಟು ಹಿಂಸೆಗಳನ್ನ ಕೊಡ್ತಿದೀಯಾ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ನೀನ್ ನನಗ್ ಹೇಳಿ ಕೊಡ್ತಾ ಇದೀಯಾ ಹಾಗಂತ ಹೇಳಿ ಸುಜಾತ ದೇವ್ವ ಕಲ್ಯಾಣಿ ಗುಬ್ಬಚ್ಚಿನ ಆ ಮಂಚದಲ್ಲಿ ತಳ್ಳದ್ಲ ಪಾಪ ಕಲ್ಯಾಣಿ ಗುಬ್ಬಚ್ಚಿ ಆ ಮಂಚದ ಮೇಲೆ ಹೋಗಿ ಬಿದ್ಬಿಟ್ಲ ಆಮೇಲೆ ಸುಜಾತ ದೇವ ಜೋರಾಗಿ ನಗಾಡ್ದಾಗ ಆ ಮಂಚ ಮೆಲ್ಲೆ ಗಾಳಿಯಲ್ಲಿ ಮೇಲೆ ಹೋಯ್ತು ಆಮೇಲೆ ಆ ಮಂಚ ಗಿರ ಗಿರ ಇತ್ತು ಪಾಪ ಕಲ್ಯಾಣಿ ಗುಬ್ಬಚ್ಚಿ ಜೋರಾಗಿ ಕಿಚ್ಚಾಡ್ತಾ ಇದ್ನು ಅಯ್ಯೋ ಹಾಗ ಮಾಡಬೇಡ ನನ್ ಹೆಂಡ್ತಿನ ಬಿಟ್ಬಿಡು ದಯವಿಟ್ಟು ಅವಳನ್ನ ಕೆಳಗಡೆ ಇಳಿಸು ಓಹೋ ನೀನು ನಿನ್ ಹೆಂಡ್ತಿ ಹತ್ರ ಹೋಗಕ್ ಆಸೆ ಪಡ್ತೀಯಾ ಖಂಡಿತ ನಿನ್ನನ್ನು ಕಳಿಸ್ತೇನೆ ಹಾಗೆ ಗಾಳಿಯಲ್ಲಿ ತಿರ್ಗಾಡ್ತಾ ಇದ್ದ ಆ ಮಂಚ ಹಾಗೇನೆ ನಿಂತೋಯ್ತು ಆಮೇಲೆ ಮೇಲೆಯಿಂದ ಆ ಮಂಚ ಪುನಃ ಕೆಳಗಡೆ ಬಂತು ಈ ಸಲ ಸಂದೀಪ್ ಕಾಗೆಯನ್ನು ಕೂಡ ಸುಜಾತ ದೇವ ಆ ಮಂಚದಲ್ಲಿ ತಳ್ಳಿತು ಆ ಮಂಚ ಪುನ ಗಾಳಿಯಲ್ಲಿ ಮೇಲೆ ಹೋಗಿ ಪುನಃ ಸ್ಪೀಡ್ ಆಗಿ ಇತ್ತು ಪಾಪ ಸಂದೀಪ್ ಕಾಗೆ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ಕೂಡ ಜೋರಾಗಿ ಕಿಚ್ಚಾಡ್ತಾ ಇದ್ರು ಅವರು ಆ ರೀತಿ ಕಷ್ಟಪಡ್ತಾ ಇರೋದನ್ನ ನೋಡಿ ಸುಜಾತ ದೇವ ಸಂತೋಷ ಪಡ್ತಾ ಇತ್ತು ಸಂದೀಪ್ ಕಾಗೆಯ ಮನೆಯ ಪಕ್ಕದಲ್ಲಿ ರಂಗಯ್ಯ ಅನ್ನುವ ಒಬ್ಬ ಕಾಗೆ ಇದ್ದ ರಂಗಯ್ಯ ಕಾಗೆ ಭಕ್ತನಾಗಿದ್ದ ಪ್ರತಿದಿನ ಅವನು ಕಾಳಿಮಾತೆಗೆ ಪೂಜೆ ಮಾಡ್ತಾ ಇದ್ದ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದ ರಂಗಯ್ಯ ಕಾಗೆಗೆ ಮನೆಯಿಂದ ಏನೇನೋ ಶಬ್ದ ಕೇಳಿಸ್ತು ಆದ್ರಿಂದ ಅವನು ನಿದ್ದೆಯಿಂದ ಎಚ್ಚರವಾಗಿ ನೋಡ್ದ ಯಾವಾಗಲೂ ಇಲ್ಲದೆ ಇವತ್ತೇನೋ ಪಕ್ಕದ ಮನೆಯಿಂದ ಏನೇನೋ ಶಬ್ದ ಕೇಳಿಸ್ತಿದೆ ಏನೋ ತಪ್ಪು ನಡೀತಾ ಇದೆ ಹಾಗಂತ ಅಂದ್ಕೊಂಡು ರಂಗಯ್ಯ ಕಾಗೆ ಸಂದೀಪ್ ಕಾಗೆಯ ಮನೆಗೆ ಹೋದ ಸಂದೀಪ್ ಕಾಗೆಯ ಮನೆಯ ಕಿಟಕಿಯಿಂದ ರಂಗಯ್ಯ ಕಾಗೆ ಒಳಗಡೆ ನೋಡ್ದ ಆವಾಗ ಮನೆಯೊಳಗಡೆ ಇದ್ದ ಸುಜಾತ ದೇವ್ವಾನ ನೋಡ್ದ ಹಾಗೇನೆ ಗಾಳಿಯಲ್ಲಿ ಗಿರಗಿರ ಸುತ್ತಾಡ್ತಾ ಇದ್ದ ಸಂದೀಪ್ ಕಾಗೆ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ಪರಿಸ್ಥಿತಿನೂ ಅರ್ಥ ಮಾಡ್ಕೊಂಡ ದುಷ್ಟಶಕ್ತಿ ದರ ಇದೆ ಕಲ್ಯಾಣಿ ಸಂದೀಪ್ನ ಹೇಗಾದ್ರೂ ಕಾಪಾಡ್ಬೇಕೋ ಈ ದುಷ್ಟಶಕ್ತಿನ ಹೇಗಾದ್ರೂ ನಾಶ ಮಾಡ್ಬೇಕು ಹಾಗಂತ ಅಂದ್ಕೊಂಡು ರಂಗಯ್ಯ ಕಾಗೆ ವಾಪಸ್ ಅವನ ಮನೆಗೆ ಹೋದ ಅವನು ಕಾಳಿಮಾತೆ ಭಕ್ತ ಅನ್ನೋದ್ರಿಂದ ಕಾಳಿಮಾತೆ ಹತ್ತಿರ ಹೋಗಿ ಅವನು ಪೂಜೆ ಮಾಡ್ತಾ ಇದ್ದ ಪೂಜೆ ಮಾಡಿ ಮುಗದ್ಮೇಲೆ ಮೇಲೆ ಕಾಳಿಮಾತೆ ಮುನ್ಗಡೆ ಇಟ್ಟಿದ ಕುಂಕುಮಾನ ತಗೊಂಡು ರಂಗಯ್ಯಕ್ಕಾಗೆ ಹೊರಗಡೆ ಬಂದ ಹಾಗೆ ರಂಗಯ್ಯ ನೇರವಾಗಿ ಸಂದೀಪ್ ಕಾಗೆಯ ಮನೆಯೊಳಗಡೆ ಹೋದ ಅವನನ್ನ ಸುಜಾತ ದೇವ ನೋಡದ್ನು ಅರೇ ಯಾರ್ ನೀನು ನನ್ನ ಅನುಮತಿ ಇಲ್ದೆ ಈ ಮನೆಯೊಳಗಡೆ ಹೇಗ್ ಬಂದೆ ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡು ಹೋಗ್ಬೇಕಾಗಿದ್ದೋ ನಾನಲ್ಲ ಮರ್ಯಾದೆಗೆ ಇವರಿಬ್ರನ್ನ ಹಾಗೇನೆ ಬಿಟ್ಬಿಟ್ಟ ನೀನ್ ಹೋಗಿಲ್ಲ ಅಂದ್ರೆ ನನ್ ಕೈಯಲ್ಲಿ ನೀನು ಧ್ವಂಸ ಆಗ್ತೀಯಾ ಹಾಗೆ ರಂಗಯ್ಯ ಹೇಳಿದನ್ನ ಕೇಳಿ ಸುಜಾತ ದೇವ ಜೋರಾಗಿ ನಗಾಡ್ತಾ ಇತ್ತು ಆವಾಗ ರಂಗಯ್ಯ ಕಾಳಿ ಮಾತೆಯ ಮಂತ್ರವನ್ನ ಹೇಳಿ ಅವನ್ ಕೈಯಲ್ಲಿದ್ದ ಕಾಳಿ ಮಾತೆ ಕುಂಕುಮಾನ ಸುಜಾತ ದೇವದ ಮೇಲೆ ಹಾಕಿದ ಆ ದೇವದ ಮೇಲೆ ಹಾಕಿದ ತಕ್ಷಣ ಅದರಲ್ಲಿರುವ ಶಕ್ತಿನ ಆ ದೇವದಿಂದ ಕರ್ಕೊಳಕ್ ಆಗ್ಲೇ ಇಲ್ಲ ಸುಜಾತ ದೇವ ಜೋರಾಗಿ ಕಿಚ್ಚಾಡ್ತಿತ್ತು ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡೋ ಇನ್ಮುಂದೆ ಇಲ್ಲಿ ಬರೋ ಪ್ರಯತ್ನ ಮಾತ್ರ ಬೇಡ ಇಲ್ಲ ನನ್ನ ಮಂಚನ ಬಿಟ್ಬಿಟ್ಟು ನನ್ನಿಂದ ಹೋಗೋಕ್ಕಾಗಲ್ಲ ಯಾರು ನನ್ನ ಮಂಚನ ಸ್ವಂತ ಮಾಡ್ಕೊಳ್ತಾರೋ ಅವ್ರನ್ನ ಖಂಡಿತ ನಾನು ಕೊಲ್ತೀನಿ ಜೀವಂತವಾಗಿ ಇರೋ ತನಕ ಈ ಮಂಚ ನಿನಗೆ ಸ್ವಂತ ಇವಾಗ ನೀನು ಆತ್ಮವಾಗಿದೀಯಾ ಈ ವಸ್ತುಗಳ ಮೇಲೆ ನಿನಗೆ ಯಾವುದೇ ಹಕ್ಕೂನು ಇಲ್ಲ ಹಾಗೆ ರಂಗಯ್ಯ ಕಾಗೆ ಸುಜಾತ ದೆವ್ವದ ಮೇಲೆ ಅವನ ಕುಂಕುಮನ ಇನ್ನು ಜಾಸ್ತಿ ಹಾಕ್ತಾನೆ ಇಲ್ಲ ಆ ಶಕ್ತಿನ ದೇವ್ವದಿಂದ ಕಟ್ಕೊಳಕಾಗ್ಲೇ ಇಲ್ಲ ಆವಾಗ ಆ ಕುಂಕುಮ ಬೆಂಕಿಯಾಗಿ ಬದ್ಲಾಗಿ ಸುಜಾತ ದೇವ್ವನ ಸುಡ್ತಾ ಇತ್ತು ಹಾಗೆ ಸ್ವಲ್ಪ ಸಮಯದಲ್ಲಿ ಸುಜಾತ ದೇವ್ವ ಸುಟ್ಟು ಬೂದಿ ಮಾತ್ರ ಅಲ್ಲಿ ಮಿಗ್ಲಿತ್ತು ಆ ಬೂದಿನ ತಗೊಂಡೋಗಿ ಆ ಊರಲ್ಲಿರುವ ಕೊಳೆದ ನೀರಿನಲ್ಲಿ ಅದನ್ನ ಹಾಕ್ಬಿಟ್ಟು ಬಂದ ತುಂಬಾ ಧನ್ಯವಾದ ರಂಗಯ್ಯ ಅವ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ನನ್ ಹೆಂಡ್ತಿನ ಕಾಪಾಡಿದ್ದೀರಾ ನೀವು ಮಾತ್ರ ಇಲ್ಲ ಅಂದಿದ್ರೆ ನಾವು ಏನಾಗ್ತಿದ್ವೋ ಏನೋ ಇದ್ರಲ್ಲೇ ನಾನ್ ಮಾಡಿದೋ ಅಂತ ಏನೂ ಇಲ್ಲ ಎಲ್ಲ ಆ ಕಾಳಿ ಮಾತೆಯ ಕರುಣೆ ಹಾಗೆ ರಂಗಯ್ಯಕ್ಕಾಗೆ ಅವ್ರ ಹತ್ರ ಹೇಳ್ದ ಹಾಗೆ ರಂಗಯ್ಯ ಪಕ್ಕದ ಮನೇಲಿದ್ದ ಸಂದೀಪ್ ಹಾಗೂ ಕಲ್ಯಾಣಿನ ಕಾಪಾಡಿದ ಕಲ್ಯಾಣಿ ಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು ಅವಳು ಅವಳ ಇಬ್ರು ಹೆಣ್ಮಕ್ಳ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲೋ ಕಲ್ಯಾಣಿ ಗುಬ್ಬಚ್ಚಿ ಆ ಊರಿನಲ್ಲಿರುವ ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ಲು ಅದಕ್ಕೆ ಅವರು ಹಣ ಕೊಡ್ತಾ ಇರಲಿಲ್ಲ ತರಕಾರಿ ಬೇಳೆ ಅಕ್ಕಿ ಎಲ್ಲಾನು ಕೊಡ್ತಾ ಇದ್ರು ಅದರಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಅವರ ಕುಟುಂಬನೂ ಬಾಳ್ತಾ ಇತ್ತು ಕಲ್ಯಾಣಿ ಗುಬ್ಬಚ್ಚಿಯ ಮನೆಯ ಮುಂದ್ಗಡೆ ಇರುವ ಜಾಗದಲ್ಲಿ ಹುಲ್ಲು ತುಂಬಾನೇ ಬೆಳೆದಿತ್ತು ಕಲ್ಯಾಣಿ ಆ ಹುಲ್ಲನ್ನೆಲ್ಲ ಕಿತ್ತಾಕಿ ಹಾಕಿ ಆ ಜಾಗನ ಸ್ವಚ್ಛ ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಹೊರತು ಅವಳಿಗೆ ಅದನ್ನ ಮಾಡೋಕ್ಕೆ ಸಮಯ ಸಿಕ್ತಿರ್ಲಿಲ್ಲ ಕಲ್ಯಾಣಿ ಗುಬ್ಬಚ್ಚಿಯ ದೊಡ್ಡ ಮಗಳ ಹೆಸರು ಹಾರಿಕಾ ಗುಬ್ಬಚ್ಚಿ ಅವಳ ಚಿಕ್ಕ ಮಗಳ ಹೆಸರು ಸಾರಿಕಾ ಗುಬ್ಬಚ್ಚಿ ಅವರಿಬ್ಬರಿಗೂ ಕೂಡ ಸ್ಕೂಲಿಗೆ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಮನೆ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದ್ರಿಂದ ಅವರಿಬ್ರು ಸ್ಕೂಲ್ಗೂ ಹೋಗ್ತಾ ಇರಲಿಲ್ಲ ಊರಿನಲ್ಲಿರುವ ಮಕ್ಕಳು ಶಾಲೆಗೆ ಹೋಗೋದನ್ನ ನೋಡಿ ಅವರು ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ರು ಮಕ್ಕಳೇ ಏನ್ ಮಾಡ್ತಾ ಇದ್ದೀರಾ ಇಷ್ಟು ಬೆಳಿಗ್ಗೆ ಎದ್ದು ಹೊರಗಡೆ ಬಂದು ನಿಂತ್ಕೊಂಡಿದ್ದೀರಾ ಹೊರಗಡೆ ಚಳಿ ತುಂಬಾನು ಜಾಸ್ತಿ ಇದೆ ಅಲ್ವಾ ಅಮ್ಮ ನಮ್ಮೂರಲ್ಲಿರುವ ಮಕ್ಕಳು ಶಾಲೆಗೆ ಹೋಗೋದನ್ನ ನೋಡೋದಕ್ಕೋಸ್ಕರ ಬಂದ್ವಿ ಅಮ್ಮ ಹೇಗೂ ನಾವು ಶಾಲೆಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಶಾಲೆಗೆ ಹೋಗೋವನ್ನ ನೋಡಿ ನಾವು ಖುಷಿ ಪಟ್ಕೋತೀವಿ ಹಾಗೆ ಮಕ್ಳು ಹೇಳಿದನ್ನ ಕೇಳಿ ಕಲ್ಯಾಣಿಗುಬ್ಬಜಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಮುಂದಿನ ವರ್ಷನಾದ್ರೂ ಮಕ್ಳನ್ನ ಹೇಗಾದ್ರೂ ಶಾಲೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ಲು ಅದಕ್ಕೋಸ್ಕರ ಅವಳು ಎಷ್ಟೇ ಕಷ್ಟಪಡಕ್ಕೂ ತಯಾರಾಗಿದ್ಲು ಹಗಲಿನ ಸಮಯ ಮನೆಗಳಲ್ಲಿ ಕೆಲಸ ಮಾಡ್ಕೊಂಡು ಸಂಜೆ ಸಮಯ ತನಕ ಅವಳು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ಲು ಹೀಗೆ ಸುಮಾರು ಹೊತ್ತು ಕೆಲಸ ಮಾಡಿ ಪಾಪ ಅವಳು ತುಂಬಾ ಸುಸ್ತಾಗ್ತಾ ಇದ್ಳು ಇವತ್ತು ನಾನು ತುಂಬ ಸುಸ್ತಾಗಿದ್ದೀನಿ ಅಡುಗೆ ಮಾಡೋಕ್ಕೂ ಕೂಡ ನನ್ನಿಂದ ಆಗಲ್ಲ ಅದಕ್ಕೆ ನಿಮಗೋಸ್ಕರ ಎರಡು ಹಣ್ಣು ತಗೊಂಡು ಬಂದಿದ್ದೀನಿ ಮಕ್ಳೇ ಇವತ್ತು ಮಾತ್ರ ಈ ಹಣ್ಣು ತಿಂದುಬಿಟ್ಟು ಮಲಗಿ ನಿದ್ದೆ ಮಾಡಿ ನಾಳೆ ಬೆಳಿಗ್ಗೆ ನಿಮಗೇನು ಬೇಕೋ ನಾನು ಅದನ್ನು ಮಾಡಿ ಕೊಡ್ತೀನಿ ಅಮ್ಮ ನೀನು ತುಂಬ ಸುಸ್ತಾಗಿರ್ತೀಯ ಅಂತ ನನಗೆ ಗೊತ್ತಮ್ಮ ಅದಕ್ಕೋಸ್ಕರನೇ ಮನೇಲಿರೋ ಅಕ್ಕಿಯಿಂದ ನಾನೇ ಅನ್ನ ಮಾಡಿದ್ದೀನಿ ಹಾಗೆ ಹಾರಿಕಾ ಗುಬ್ಬಚ್ಚಿ ಅವಳ ತಾಯಿಗೋಸ್ಕರನೋ ಅವಳ ತಂಗಿಗೋಸ್ಕರನೋ ಆಹಾರನ ಕೊಟ್ಲೋ ಅದನ್ನ ಅವರಿಬ್ರು ತಿಂದ್ರು ಹಾರಿಕಾ ಮಾತ್ರ ಅವಳ ತಾಯಿ ತಗೊಂಡ್ ಬಂದ ಆ ಹಣ್ಣುಗಳನ್ನ ಮಾತ್ರ ತಿನ್ಳೋ ಕಲ್ಯಾಣಿ ಗುಬ್ಬಚ್ಚಿ ಹಗಲಿನ ಸಮಯದಲ್ಲಿ ಜೆಸಿ ಅನ್ನುವ ಗಿಳಿಯ ಮನೆಯಲ್ಲಿ ಕೆಲಸ ಮಾಡೋಳು ಗಿಳಿ ದೊಡ್ಡ ಶ್ರೀಮಂತೆ ಅವಳ ಕುಟುಂಬನೇ ದೊಡ್ಡ ಶ್ರೀಮಂತ ಕುಟುಂಬ ಆದ್ರಿಂದ ಅವಳಿಗೆ ಹಣದ ಅಹಂಕಾರ ಜಾಸ್ತಿನೇ ಇತ್ತು ಕಲ್ಯಾಣಿ ಸಂಜೆ ಸಮಯನೂ ಇಲ್ಲಿ ಮನೇಲಿ ತುಂಬ ಕೆಲಸ ಇರುತ್ತೆ ನೀನು ಬೆಳಿಗ್ಗೆ ಮಾತ್ರ ಕೆಲಸ ಮಾಡಿ ಹೋಗ್ತಾ ಇದ್ಯಾ ಸಂಜೆ ಇರೋ ಕೆಲಸ ಎಲ್ಲ ನಾನೊಬ್ಳೇ ತುಂಬಾನೇ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಇನ್ಮುಂದೆ ಸಂಜೆನೂ ಸ್ವಲ್ಪ ಕೆಲಸಕ್ಕೆ ಬಂದ್ಬಿಟ್ಟು ಹೋಗ್ತೀಯಾ ಇಲ್ಲ ಅಮ್ಮ ನನ್ನಿಂದ ಸಂಜೆ ಕೆಲ್ಸಕ್ಕೆ ಬರಕ್ ಆಗಲ್ಲ ಸಮಯ ಮಾತ್ರ ಬರಕ್ ಆಗುತ್ತೆ ಯಾಕಂದರೆ ಸಂಜೆ ಸಮಯ ನಾನು ನಮ್ಮ ಜಮೀನ್ದಾರರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಎರಡು ಜಾಗದಲ್ಲೂ ಕೆಲಸ ಮಾಡಿದ್ರೇ ಸ್ವಲ್ಪ ಹಣ ಸಿಗೋದು ಹಾಗಾದರೆ ನಾನು ಸಂಜೆ ಕೆಲಸನ ಹೇಗೆ ಮಾಡೋದು ಒಂದು ಕೆಲಸ ಮಾಡು ನಿನ್ನ ಮನೇಲಿ ಇಬ್ಬರು ಹೆಣ್ಮಕ್ಳು ಇದ್ದಾರಲ್ವಾ ಅವರಲ್ಲಿ ಯಾರಾದರೂ ಒಬ್ಬರನ್ನ ನನ್ನ ಮನೆಗೆ ಕೆಲಸ ಕಳ್ಸಿಬಿಡು ಇಲ್ಲಮ್ಮ ಅದಂತೂ ಖಂಡಿತ ಆಗಲ್ಲ ನನ್ನ ಮಕ್ಕಳನ್ನ ನಾನು ಮುಂದಿನ ವರ್ಷ ಶಾಲೆಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಯಸ್ಸಲ್ಲಿ ಅವ್ರನ್ನ ಕೆಲಸ ಕಳ್ಸಿದ್ರೆ ಅದು ಸರಿ ಬರಲ್ಲ ಏನೇ ಕಷ್ಟ ಆದರೂ ನಾನು ಮಾಡ್ತೀನಿ ಹೊರತು ನನ್ನ ಮಕ್ಕಳಿಗೆ ಕಷ್ಟ ಕೊಡಲ್ಲ ದಯವಿಟ್ಟು ಇನ್ನೊಂದ್ಸಲ ಅವ್ರನ್ನ ಮಾತ್ರ ಕೆಲಸಕ್ಕೆ ಕಳ್ಸು ಅಂತ ನನ್ನ ಹತ್ರ ಹೇಳಬೇಡಿ ಹಾಗೆ ಕಲ್ಯಾಣಿಗೂ ಬಚ್ಚಿ ಜೆಸಿ ಹತ್ರ ಹೇಳಿದ್ಲು ಜೆಸಿಗಿಳಿಗಂತೂ ತುಂಬಾನೇ ಕೋಪ ಬಂತು ಕಲ್ಯಾಣಿ ಬಚ್ಚಿ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ನು ಬಂದ್ಲು ಹ್ಞೂ ಎಷ್ಟು ಅಹಂಕಾರ ನನ್ನ ಮನೇಲಿ ಕೆಲಸ ಮಾಡಕ್ಕೆ ಮಕ್ಕಳನ್ನ ಕಳ್ಸು ಅಂದ್ರೆ ಕಳ್ಸಕ್ಕಾಗಲ್ಲ ಯಾಕೆ ನಿನ್ ಮಕ್ಳೇನು ಶ್ರೀಮಂತ್ರ ಮಕ್ಳಾ ಅವ್ರನ್ನ ನನ್ನ ಮನೆಯಲ್ಲಿ ಕೆಲಸ ಮಾಡಕ್ಕೆ ಬಿಡಲ್ವಾ ನೀನು ಹಾ ಬರ್ತಾ ಬರ್ತಾ ಅಹಂಕಾರ ಇವಳಿಗೆ ಜಾಸ್ತಿ ಆಗ್ತಾ ಇದೆ ಇವಳನ್ನ ಸುಮ್ಮನೆ ಮನೆ ಬಿಟ್ಟು ಕಳಿಸ್ಬಾರ್ದು ಹೇಗಾದ್ರೂ ಮಾಡಿ ಅವಮಾನ ಮಾಡಿ ಕೆಲ್ಸದಿಂದಾನೇ ತೆಗೆದು ಕಳಿಸ್ಬೇಕು ಹಾಗೇನೆ ಜಮೀನ್ದಾರ್ ಹತ್ರ ಕೆಲಸ ಇಲ್ದೇ ಇರುವ ಹಾಗೇನೂ ಮಾಡ್ತೀನಿ ಹೇಗೋ ನನ್ನ ಮನೆಯವರು ಜಮೀನ್ದಾರರಿಗೆ ಫ್ರೆಂಡ್ ತಾನೆ ಹಾಗಂತ ಜೆಸಿಗಿಳಿ ಅವಳ ಗಂಡನಾದ ಕಾಗೆ ಹತ್ರ ಕಲ್ಯಾಣಿಗುಬ್ಬಚ್ಚಿಯ ಮೇಲೆ ಚಾಡಿ ಹೇಳಿದ್ಲ ಮನೇಲಿರೋ ಚಿನ್ನ ಚೈನನ ಕದ್ಯಕ್ ನೋಡಿದ್ಲು ಅದಕ್ಕೆ ನನ್ ಬೈದೆ ಅದಕ್ಕೆ ಅವಳು ನನ್ನನ್ ಬೈದ್ಲು ಹಾಗ್ ಮಾಡದ್ಲಾ ಅವಳಿಗೆಷ್ಟು ಕೊಬ್ಬಿರ್ಬೋದು ಇನ್ಮುಂದೆ ಅವಳ ಮನೆಗೆ ಕೆಲ್ಸಕ್ ಬೇಡ ಹಾಗೇನೆ ಬೇರೆ ಎಲ್ಲೂ ಅವಳಿಗೆ ಕೆಲಸ ಸಿಗದೆ ಇರುವ ಹಾಗೆ ನಾನ್ ನೋಡ್ಕೋತೀನಿ ಹಾಗಂತ ಹೇಳಿ ಸಂದೀಪ್ ಕಾಗೆ ಆ ಊರಿನ ಜಮೀನ್ದಾರರ ಹತ್ರ ಹೋಗಿ ಕಲ್ಯಾಣಿಯ ಬಗ್ಗೆ ತಪ್ಪು ತಪ್ಪಾಗಿ ಹೇಳಿದ್ರಿಂದ ಅವನು ಕೂಡ ಕಲ್ಯಾಣಿನ ಇನ್ಮುಂದೆ ಹೊಲಕ್ಕೆ ಕೆಲ್ಸಕ್ಕೆ ಬರೋದ್ ಬೇಡ ಅಂತ ಹೇಳ್ಬಿಟ್ಟ ಈ ಕಡೆ ಜೆಸ್ಸಿಗಿಳಿನೂ ಇನ್ಮುಂದೆ ಮನೆಗೆ ಕೆಲ್ಸಕ್ಕೆ ಬರೋದ್ ಬೇಡ ಅಂತ ಹೇಳದ್ಲ ಹೀಗೆ ಎಲ್ಲಾ ಕಡೆನೂ ಕೆಲ್ಸ ಹೋಗಿದ್ರಿಂದ ಪಾಪ ಕಲ್ಯಾಣಿಗುಬ್ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಅದೇ ರೀತಿ ಮಕ್ಳುನು ತುಂಬಾನು ಬೇಜಾರ್ ಮಾಡ್ಕೊಂಡ್ರು ನಾನು ಏನ್ ಪಾಪ ಮಾಡ್ದೆ ಯಾಕೆಲ್ಲರೂ ನನಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಯಾರತ್ರ ಹೋಗಿ ಕೆಲಸ ಕೇಳಿದ್ರು ಕೂಡ ಯಾರು ಇವಾಗ ಕೆಲಸನೂ ಕೊಡ್ತಾ ಇಲ್ಲ ಎಲ್ಲರ ಹತ್ರನೂ ಆ ಜಮೀನ್ದಾರರು ಕೆಲಸ ಕೊಡಬಾರ್ದು ಅಂತ ಹೇಳಿಟ್ಟಿದ್ದಾರೆ ಅಂತ ಕಾಣಿಸ್ತಿದೆ ಅಮ್ಮ ನಾವೇ ಯಾಕಮ್ಮ ಒಂದು ವ್ಯಾಪಾರನ ಶುರು ಮಾಡಬಾರ್ದು ನಮ್ಮ ಮನೆ ಮುಂದ್ಗಡೆ ಖಾಲಿ ಜಾಗ ತುಂಬಾ ಇದೆ ಅಲ್ವಾ ಅಲ್ಲಿ ಬೆಳೆದಿರೋ ಕಣೆಗಿಡಗಳನ್ನು ನಾ ಕಿತ್ ಆಮೇಲೆ ಅಲ್ಲಿ ನಾವು ತರಕಾರಿ ಗಿಡಗಳನ್ನು ಬೆಳೆಸ್ಬೋದಲ್ವಮ್ಮ ಹಾಗೆ ಹಾರಿಕಾ ಗುಬ್ಬಚ್ಚಿ ಕೊಟ್ಟ ಐಡಿಯಾ ಕಲ್ಯಾಣಿ ಗುಬ್ಬಚ್ಚಿಗೆ ಸರಿ ಅಂತಾನೆ ಅನಿಸ್ತು ಹಾಗೆ ಮರುದಿನ ಬೆಳಗ್ಗೆ ಕಲ್ಯಾಣಿ ಅವಳ ಇಬ್ರು ಮಕ್ಕಳ ಜೊತೆ ಸೇರಿ ಅಲ್ಲಿರುವ ಆ ಹುಲ್ಲುಗಳನ್ನ ಕಡಿತಾ ಇದ್ಲು ಆವಾಗ ಯಾರು ಅಳುವ ಶಬ್ದ ಅವ್ರಿಗೆ ಕೇಳಿಸ್ತು ಅವರು ಸುತ್ತಮುತ್ತ ಹುಡುಕಿದ್ರು ಆದ್ರೆ ಯಾರು ಕಣ್ಣು ಕಾಣಿಸ್ಲಿಲ್ಲ ಪುನ ಅವ್ರ ಪಾಡಿಗೆ ಅವ್ರ ಕೆಲಸನ ಮಾಡ್ತಾ ಇದ್ದಾಗ ಪುನ ಈ ಸಲ ಅಳುವ ಶಬ್ದ ತುಂಬಾ ಜೋರಾಗಿ ಕೇಳಿಸ್ತಾ ಇತ್ತು ಆಶ್ಚರ್ಯ ಏನು ಅಂದ್ರೆ ಅಲ್ಲಿ ಉದ್ದವಾಗಿ ಬೆಳೆದಿದ್ದ ಒಂದು ಹುಲ್ಲು ಅಳ್ತಾ ಇತ್ತು ಅದು ಅಲ್ಲದೆ ಆ ಹುಲ್ಲಿಗೆ ಎರಡು ಕಣ್ಣು ಒಂದ್ ಬಾಯಿ ಒಂದ್ ಮೂಗುನು ಇತ್ತು ಅದನ್ನ ನೋಡಿ ಅವ್ರು ತುಂಬಾ ತುಂಬಾನೇ ಹೆದರ್ಬಿಟ್ರು ಇದು ನಿಜವಾಗ್ಲೂ ದೆವ್ವನೇ ಇರಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ದೂರ ಹೋಗಿ ನಿಂತ್ಕೊಂಡ್ರು ಆವಾಗ ಅವ್ರ ಹತ್ರ ಆ ಹುಲ್ಲು ಈ ರೀತಿ ಹೇಳಿತೋ ಅರೇ ರೇ ಯಾಕೆ ಹೆದರ್ತಾ ಇದ್ದೀರಾ ನಿಮ್ಮನ್ನ ಏನೂ ಮಾಡಲ್ಲ ನಾನು ದೆವ್ವ ಅಲ್ಲ ಸಾಧಾರಣ ಹುಲ್ಲು ಆದ್ರೆ ಏನು ನನಗೆ ಕೆಲವು ಮಾಂತ್ರಿಕ ಶಕ್ತಿಗಳೇ ಇದೆ ನನ್ನ ದೇವತೆಗಳು ಒಂದ್ ಕಾಲದಲ್ಲಿ ಈ ಬೋಲಕದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು ಆಮೇಲೆ ಸುಮಾರು ವರ್ಷಗಳ ನಂತರ ನೀವಿಲ್ ಬಂದು ಮನೆ ಕಟ್ಕೊಂಡಿದ್ದೀರಾ ಅವತ್ತಿಂದ ನಾನು ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ ನಾನು ನಿಮ್ಮನ್ನ ಏನು ಮಾಡಲ್ಲ ಹಾಗಂತ ಆ ಮಾಂತ್ರಿಕ ಹುಲ್ಲು ಅವ್ರ ಹತ್ರ ಹೇಳಿದ್ರಿಂದ ಕಲ್ಯಾಣಿಗು ಬಚ್ಚಿ ಹಾರಿಕಾ ಸಾರಿಕಾ ಎಲ್ರೂ ಆ ಹುಲ್ಲಿನ ಹತ್ರ ಬಂದ್ರು ನೀನು ಮಾಂತ್ರಿಕ ಹುಲ್ಲ ಹಾಗಾದ್ರೆ ನೀನು ಏನೇನ್ ಮಾಡ್ತೀಯ ನಾನು ಸರ್ವರೋಗ ನಿವಾರಣಿ ಅಂದ್ರೆ ನನ್ನ ಹುಲ್ಲನ್ನ ತಗೊಂಡು ಹೋಗಿ ಅದನ್ನ ಜಜ್ಜಿ ರಸ ತೆಗೆದು ಅದನ್ನ ಹಿಟ್ಟು ಜೊತೆ ನೀವು ಮಿಕ್ಸ್ ಮಾಡಿ ಚಪಾತಿ ಮಾಡಿ ಕೊಟ್ರೆ ಆ ಚಪಾತಿನ ತಿಂದವರ ಅನಾರೋಗ್ಯ ಎಲ್ಲ ಗುಣ ಆಗುತ್ತೆ ಅವರು ಆಮೇಲೆ ತುಂಬಾನೇ ಚೆನ್ನಾಗಿರ್ತಾರೆ ಅದು ಮಾತ್ರ ಅಲ್ಲ ನನ್ನ ಹತ್ರ ಚಿನ್ನ ಕೊಡುವ ಹುಲ್ಲನೂ ಇದೆ ಹಣ ಕೊಡುವ ಹುಲ್ಲು ಇದೆ ಆದ್ರೆ ನೀವು ಮಾತ್ರ ಹುಲ್ಲನ್ನ ಕಿತ್ಕೊಂಡು ಹೋದರೆ ನಿಮ್ಗೇನೂ ಸಿಗಲ್ಲ ನನ್ನ ಹತ್ರ ಕೇಳಿದ್ರೆ ನಾನೇ ಕೊಡ್ತೀನಿ ಅವಾಗ ನಿಮಗೆಲ್ಲನೂ ಸಿಗುತ್ತೆ ಹಾಗಂತ ಆ ಮಾಂತ್ರಿಕ ಹುಲ್ಲು ಕಲ್ಯಾಣಿ ಗುಬ್ಬಚ್ಚಿ ಹತ್ರ ಅದ್ರ ಬಗ್ಗೆ ಹೇಳಿತು ಮನೆ ಮುಂದ್ಗಡೆ ಇರುವ ಜಾಗದಲ್ಲಿ ತರಕಾರಿ ಗಿಡ ಬಿಳಿಸಬೇಕೋ ಅಂತ ಅಂದ್ಕೊಂಡೆ ಇವಾಗ ಮನೆ ಮುಂದ್ಗಡೆ ಇರುವ ಹುಲ್ಲುಗಳನ್ನ ಕಿತ್ ಹಾಕ ಕೂಡ ನನ್ನಿಂದ ಆಗಲ್ವಾ ಇನ್ಮುಂದೆ ಬೇರೆ ಊರಿಗೆ ಹೋಗಿನೇ ಕೆಲ್ಸಾನ ಹುಡುಕ್ಬೇಕೋ ಏನೋ ಅರೇ ನಾನು ಕಾಮದೇನು ತರ ಇದ್ಬೇಕೋ ಬೇಕೋ ಅಂತ ಕೇಳೋದನ್ ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದೀಯಾ ನಿನಗೇನಾದ್ರೂ ಹುಚ್ಚಕಿಚಿಡ್ದಿದ್ಯಾ ಇಲ್ಲಿ ನೋಡು ಈ ಹುಲ್ಲು ತಗೊಂಡೋಗಿ ಆಡ್ಸಿ ಅದ್ರ ರಸ್ತೆಯಲ್ಲಿ ನೀನು ಹಿಟ್ಟನ್ನು ಮಿಕ್ಸ್ ಮಾಡಿ ರೊಟ್ಟಿ ಮಾಡಿ ಅದನ್ನ ತಗೊಂಡೋಗಿ ವ್ಯಾಪಾರ ಮಾಡು ಹಾಗಂತ ಹೇಳಿ ಆ ಹುಲ್ಲು ಕಲ್ಯಾಣಿಗೆ ಸ್ವಲ್ಪ ಹುಲ್ಲನ್ನ ಕೊಟ್ಟಿತ್ತು ಆಡಿಸಿ ಅದರಿಂದ ರೊಟ್ಟಿಗಳನ್ನ ತಯಾರು ಮಾಡಿ ಕಲ್ಯಾಣಿ ಗುಬ್ಬಚ್ಚಿ ಊರೊಳಗಡೆ ವ್ಯಾಪಾರ ಮಾಡೋದಕ್ಕೋಸ್ಕರ ರೊಟ್ಟಿಗಳನ್ನ ತಗೊಂಡ್ ಹೋದ್ಲು ಆ ರೊಟ್ಟಿಗಳನ್ನ ನೋಡಿ ಎಲ್ರೂ ಏನಿದು ವಿಚಿತ್ರವಾಗಿದೆ ಅಂತ ಅಂದ್ಕೊಂಡ್ರು ಹೀಗಿರುವಾಗ ವೀರು ಅನ್ನುವ ಕಾಗೆ ಕಲ್ಯಾಣಿ ಗುಬ್ಬಚ್ಚಿಯ ಹತ್ತಿರ ಬಂತು ಈ ರೊಟ್ಟಿ ತುಂಬಾನು ಚೆನ್ನಾಗಿದೆ ಇಂಥ ರುಚಿಯಾದ ರೊಟ್ಟಿನ ನಾನು ಯಾವಾಗ್ಲೂ ತಿಂದಿದ್ದಿಲ್ಲ ಅದು ಅಲ್ಲದೆ ಒಂದೇ ಒಂದು ತಿಂದೆ ಆದರೆ ನನ್ನ ಹಸುವೆಲ್ಲನೂ ಹೋಗ್ಬಿಡ್ತು ಹಾಗೆ ವೀರುಕಾಗೆ ಹೇಳಿದ್ದಾನೆ ಕೇಳಿ ಸುತ್ತಮುತ್ತ ಇರೋರು ಎಲ್ಲರೂ ಕಲ್ಯಾಣಿ ಹತ್ರ ರೊಟ್ಟಿ ತಗೊಂಡು ತಿಂತಾ ಇದ್ರು ನಿಜವಾಗ್ಲು ಆ ರೊಟ್ಟಿಯ ರುಚಿ ತುಂಬಾನು ಚೆನ್ನಾಗಿತ್ತು ಹಾಗೆ ಆ ದಿನ ಇಡಿ ಕಲ್ಯಾಣಿ ಗುಬ್ಬಚ್ಚಿ ಸುಮಾರು ಹಣ ಸಂಪಾದನೆ ಮಾಡಿದ್ಲು ಸಂತೋಷವಾಗಿ ಅವಳು ಮನೆಗೆ ವಾಪಸ್ ಬಂದ್ಲು ಅವಳು ಸಂಪಾದನೆ ಮಾಡಿದ ಹಣನ ಮಾಂತ್ರಿಕ ಹುಲ್ಲು ಹಾಗೂ ಮಕ್ಕಳಿಗೂ ತಗೊಂಡು ಬಂದು ತೋರಿಸಿದ್ಲು ನಿನ್ನಿಂದಾನೇ ಇವತ್ತು ನಾನು ತುಂಬ ಹಣ ಸಂಪಾದನೆ ಮಾಡಿದ್ದೀನಿ ಪ್ರತಿದಿನ ಇದೇ ರೀತಿ ಹುಲ್ಲನ್ನು ಕೊಡ್ತೀಯಾ ಆ ಹುಲ್ಲಿಂದ ನಾನು ರೊಟ್ಟಿಗಳನ್ನು ಮಾಡಿ ವ್ಯಾಪಾರ ಮಾಡಿದ್ರೇನೆ ಪ್ರತಿದಿನ ನಾನು ಹಣ ಸಂಪಾದನೆ ಮಾಡೋಕ್ಕಾಗೋದು ಅರೆ ಆಹಾರ ಕೊಡೋ ಹುಲ್ಲು ಯಾಕೆ ನಿನಗೆ ನನ್ನ ಹತ್ರ ಹಣ ಕೊಡೋ ಹುಲ್ಲೇ ಇದೆ ಅಲ್ವಾ ನೀನು ಅದರ ಮೂಲಕ ಹಣನೇ ಕೇಳ್ಬೋದಲ್ವಾ ಬೇಡ ಬೇಡ ಸುಮ್ಮನೆ ಕೊಡೋ ಹಣ ನನಗೆ ಬೇಕಾಗಿಲ್ಲ ನಾನು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನನ್ನಿಂದ ಕಷ್ಟಪಟ್ಟು ದುಡಿಯಕಾಗುತ್ತೆ ಆದ್ರಿಂದ ಈ ಹಣ ಕೊಡೋ ಹುಲ್ಲೆಲ್ಲ ನನಗ್ ಬೇಡ ಯಾವತ್ತಾದ್ರೂ ಒಂದ್ ವೇಳೆ ಬೇಕಾದ್ರೆ ಆವಾಗ ನಾನಿನ್ನತ್ರ ಕೇಳ್ತೀನಿ ನಿನ್ನಂತವಳನ್ನ ನಾನು ಯಾವಾಗ್ಲೂ ನೋಡಿದ್ದೇ ಇಲ್ಲ ಎಲ್ರೂ ಸುಲಭವಾಗಿ ಹಣ ಸಂಪಾದನೆ ಮಾಡಕ್ಕೆ ಏನೇನ್ ದಾರಿ ಇದೆ ಅಂತ ಹುಡುಕ್ತಾ ಹೋಗ್ತಾ ಇದ್ದಾರೆ ಆದ್ರೆ ನಿನ್ ಕಣ್ಮುಂದ್ಗಡೆ ಒಂದು ಅವಕಾಶ ಇದ್ರೂ ಕೂಡ ನೀನು ಅದು ಬೇಡ ಅಂತ ಹೇಳ್ತಾ ಇದೀಯಲ್ವಾ ನೀನು ನಿಜವಾಗ್ಲೂ ತುಂಬಾನೇ ಒಳ್ಳೆಯವಳು ಹಾಗೆ ಆ ಮಾಂತ್ರಿಕ ಹುಲ್ಲು ಕಲ್ಯಾಣಿಗುಬ್ಬಚ್ಚಿಗೋಸ್ಕರ ಪ್ರತಿದಿನ ಹುಲ್ಲು ಕೊಡ್ತಾ ಇತ್ತು ಕಲ್ಯಾಣಿ ಗುಬ್ಬಚ್ಚಿ ಆ ಹುಲ್ಲಿಯಿಂದ ರೊಟ್ಟಿಗಳನ್ನ ಮಾಡಿ ಅದನ್ನ ಮಾರ್ಕೆಟ್ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತಾ ಇದ್ಳು ಹಾಗೆ ಅವಳು ಕೈ ತುಂಬ ಹಣನು ಸಂಪಾದನೆ ಮಾಡ್ತಾ ಇದ್ಳು ಅವಳು ಅಂದ್ಕೊಂಡು ಹಾಗೇನೆ ಮುಂದಿನ ವರ್ಷ ಮಕ್ಕಳನ್ನ ಸ್ಕೂಲ್ಗೂ ಕಳ್ಸದ್ಲು